ಅಪ್ಪಾಜಿಯವ್ರಿಗೆ ಅಪ್ಪು ಕೈಲಿ ಆ್ಯಕ್ಷನ್ ಮಾಡಿಸ್ಬೇಕು ಅಂತ ತುಂಬ ಆಸೆ. ನಾವೇನು 2-3 ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ ಫೈಟು, ಆ ಆ್ಯಕ್ಷನ್ಗೂ ಯುವರಾಜ ಕತೆ ಹೇಳಿರೋ ಆ್ಯಕ್ಷನ್ಗೂ ಹೊಂದಾಣಿಕೆ ಆಗೋಯ್ತು ಸರ್. ಸರ್ ಅದೇ ಹೇಳೋದು ಪುನೀತ್ ರಾಜ್ಕುಮಾರ್ ಸ್ಟಾರ್ ಅನ್ನೋದು. ನಾ ಅವಾಗ ಇನ್ನೂ ಅಪ್ಪು ಅಂತ ಹೆಸರಿಟ್ಟಿರಲಿಲ್ಲ, ಶಿವಣ್ಣ ಆ ಕತೆಗೆ ಅಪ್ಪು ಅಂತ ಹೆಸರಿಟ್ರು. ಸರ್ ಮಾಸ್ಟರ್ ಇದು ಬ್ಯಾಕ್ ಫ್ಲಿಪ್ ಎಲ್ಲ ಮಾಡ್ತಾರೆ ಅಂದ ತಕ್ಷಣ ನನಗೆ ಏಯ್ ಸುಮ್ಮನಿರೀ, ಎತ್ತು ತಲೆಗಿಲ್ಲ ಬುಲ್ಡೆಗಿಲ್ಲದೆ ಒಡೆದೋಗ್ಬಿಟ್ಟು, ಅದು ರಾಜ್ಕುಮಾರ್ ಅವ್ರ ಮಗ ಆಮೇಲೆ ಕರ್ನಾಟಕದಲ್ಲಿ ನಾನು ಬಿಡ್ತಾರೇನಪ್ಪ ಹಂಗಿಂಗೆ ಅಂತ. ಅಪ್ಪು ನನಗೆ ಕೇಳಿದ್ರು ನಾನು ಇರೋ ಆಗ್ತೇನೆ ವೆಂಕಟೇಶ್ ನಿಜವಾಗ್ಲು ಅಂತ. ನಾನು ಏ ನೀವು ಯಾಕೆ ಇವಾಗೆಲ್ಲ ಅನ್ನೋಕೆ ಹೋಗ್ಬಿಡಿ ಅಣ್ಣವ್ರ ಮಗ ಅಂತ. ಅಲ್ಲಿಂದ ನಾವು ಪ್ರಾಕ್ಟೀಸ್ ಮಾಡಿಸಿದಂಥ ರೀತಿ ಇದೆಯಲ್ಲ ತುಂಬ ಅದ್ಭುತ. ಆದರೆ ಆ ಕತೆಗೆ ನಮ್ಮ ಯುವರಾಜ ಟೈಮಲ್ಲಿ ನಮ್ಮ ಪೂರಿ ಜಗನ್ನಾಥ್ ಅವರು ಬಂದು ಅಣ್ಣವ್ರ ಮನೆಗೆ, ಯಾಕಂದರೆ ಶಿವಣ್ಣ ಅವರು ಕೇಳಿ ಪೂರಿ ಜಗನ್ನಾಥ್ ಅವರು ಬಂದು ಅಣ್ಣವ್ರ ಮನೆಗೆ ಕತೆ ಹೇಳಿದ್ರು. ಅಷ್ಟೊತ್ತಿಗೆ ನಾವು ನಮಗೆ ಏನು ಅನ್ನೋದು ಯಾವ ಕತೆ ಅನ್ನೋದು ಗೊತ್ತಿಲ್ಲ. ಫ್ಲಿಪ್ಪು ಜಂಪಿಂಗ್ ಕಿಕ್ಸ್ಗಳು ಎಲ್ಲ ಥರದ್ದು ಪ್ರಾಕ್ಟೀಸ್ ಮಾಡಿದ್ವಿ ಆ್ಯಕ್ಷನ್ನು. ಯಾಕೆ ಅಂತಂದರೆ ಅಪ್ಪಾಜಿಯವ್ರಿಗೆ ಅಪ್ಪು ಕೈಲಿ ಆ್ಯಕ್ಷನ್ ಮಾಡಿಸ್ಬೇಕು ಅಂತ ತುಂಬ ಆಸೆ. ಅಪ್ಪಾಜಿಯವ್ರು ಏನು ಮಾಡೋರು ಅಂದರೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಬಂದು ಬಂದು ಚೇರ್ ಹಾಕ್ಕೊಂಡು ನೋಡ್ತಾ ಕೂತ್ಕೊಳ್ಳೋರು. ಅಲ್ಲೇ ಇದೆ ನೋಡಿ ಫೋಟೋ, ಅದೇನೇ ಇದು ಅಲ್ಲ ಅದನ್ನು ತೋರಿಸಿ ಆಮೇಲೆ ಅಲ್ಲಿ ಇದೆಯಲ್ಲ ಆ ಚೇರಲ್ಲಿ ಹಾಕ್ಕೊಂಡು ಅದು ಕೂತ್ಕೊಂಡಿರೋದು ಪ್ರಾಕ್ಟೀಸ್ ನೋಡ್ತಾ ಇರೋದು ಅದು, ಆ ಕೆಂಪು ಚೇರ್ ನೋಡಿ ಅಲ್ಲಿದೆ. ಸೊ ಅಲ್ಲಿ ಕೂತ್ಕೊಂಡಾಗ ಬ್ಯಾಕ್ ಫ್ಲಿಪ್ ಮಾಡೋದು ಎಲ್ಲ ಅಪ್ಪಾಜಿ ನೋಡೋರು ಆಸೆ ಅವ್ರಿಗೆ. ಆ ಟೈಮಲ್ಲಿ ಈ ಪೂರಿ ಜಗನ್ನಾಥ್ ಅವ್ರದ್ದು ಕತೆ ಓಕೆ ಆಗೋಯ್ತು. ಆದರೆ ನಿಜವಲ್ಲ ಸರ್ ನೋಡಿ, ಅದೃಷ್ಟ ಅನ್ನೋದು ಮನುಷ್ಯನಿಗೆ ಹೆಂಗೆ ಬರುತ್ತೆ ಅಂದರೆ, ನಾವೇನು 2-3 ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ ಫೈಟು, ಆ ಆ್ಯಕ್ಷನ್ಗೂ ಯುವರಾಜ ಕತೆ ಹೇಳಿರೋ ಆ್ಯಕ್ಷನ್ಗೂ ಹೊಂದಾಣಿಕೆ ಆಗೋಯ್ತು ನೋಡಿ, ಎಷ್ಟು ಅದ್ಭುತ ನೋಡಿ. ಈಗ ಕತೆ ಹೇಳ್ಬಿಟ್ಟು ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ಅದೃಷ್ಟ ನೋಡಿ ಸರ್. ಅದೇ ಹೇಳೋದು ಪುನೀತ್ ರಾಜ್ಕುಮಾರ್ ಸ್ಟಾರ್ ಅನ್ನೋದು. ನಾವೇನು 3 ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ ಅಷ್ಟೊತ್ತಿಗೆ, ಆಯಿತಾ, 3-4 ವರ್ಷ ಪ್ರಾಕ್ಟೀಸ್ ಮಾಡಿಬಿಟ್ಟು ಚೆನ್ನಾಗಿ ಕಲ್ತ್ಬಿಟ್ಟಿದ್ರು, ಕತೆ ಯಾವುದು ಅಂತ ಗೊತ್ತಿಲ್ಲ. ನೋಡಿ ಅದೃಷ್ಟ, ಪೂರಿ ಜಗನ್ನಾಥ್ ಅವ್ರು ಬಂದು ಆ ಸೀಕ್ವೆನ್ಸು ಕತೆ ಹೇಳಿ ಈ ಕತೆಗೆ ಹಿಂಗೆ ಫೈಟ್ ಬರುತ್ತೆ, ಈ ಕತೆಗೆ ಫೈಟ್ ಬರುತ್ತೆ ಅಂದ ತಕ್ಷಣವೇ ನಾವೇನು ಪ್ರಾಕ್ಟೀಸ್ ಮಾಡಿದ್ವಲ್ಲ ಆ ಫೈಟ್ಗೂ ಈ ಕತೆಗೂ ಹೊಂದಾಣಿಕೆ ಆಗ್ಬಿಡ್ತು ಸರ್. ಬ್ಯಾಕ್ ಫ್ಲಿಪ್ ಆಗಿರ್ಬೋದು, ಬ್ಯಾಕ್ ಸಮರ್ಸಾಲ್ಟ್ ಆಗಿರ್ಬೋದು, ಕೆಲವ್ರು ಅನ್ಕೊಬೋದು ಕತೆ ಹೇಳಿದ್ಮೇಲೆ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಸುಳ್ಳೋದು, ಅದನ್ನು ಹೇಳೋದು ಟೈಮ್ ಬಂದಾಗ ಎಲ್ಲ ಆಗುತ್ತೆ ಅನ್ನೋಕ್ಕೆ ಅದು. ಸರಿ ಪೂರಿ ಜಗನ್ನಾಥ್ ಅವ್ರು ಬಂದು ಕತೆ ಎಲ್ಲ ಹೇಳ ಆದಮೇಲೆ ತುಂಬ ಖುಷಿಯಾಗಿ ಬಂದರು ಪ್ರಾಕ್ಟೀಸ್ ಮಾಡ್ಬೇಕಾರೆ ವೆಂಕಟೇಶ್ ಅಂತಂದರು. ಏನಪ್ಪ ಯಾಕೆಂದರೆ ನಾವೇನು ಇಲ್ಲಿವರೆ ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ವಿ ಆ ಫೈಟ್ಗೂ ಆ ಕತೆಗೂ ಸಖತ್ ಹೊಂದಾಣಿಕೆ ಆಗೋಯ್ತು ಅಂದರು. ನನಗೂ ಖುಷಿಯಾಗೋಯ್ತು. ಸೆಟ್ ಇರ್ತು ಸರ್ ಸಿನಿಮಾ 2000 ಇಸ್ವಿಲಿ ಸ್ಟಾರ್ಟ್ ಆಯಿತು. 2000 ಇಸ್ವಿಲಿ ಅಪ್ಪು ಅದನ್ನೇ. ಆವಾಗ ಇನ್ನೂ ಅಪ್ಪು ಅಂತ ಹೆಸರಿಟ್ಟಿರಲಿಲ್ಲ, ಶಿವಣ್ಣ ಆ ಕತೆಗೆ ಅಪ್ಪು ಅಂತ ಹೆಸರಿಟ್ರು. ಹೆಸರಿಟ್ಟ ಮೇಲೆ ಮತ್ತೆ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಕ್ಯಾಸ್ಟಿಂಗ್ ಆಯಿತು ಯಾರನ್ನು ಹಾಕಬೇಕು ಅಂತ. ಆವಾಗ ಪುನೀತ್ ರಾಜ್ಕುಮಾರ್ ಜೊತೆ ಫಸ್ಟ್ ಪಿಕ್ಚರ್ಗೆ ನಾನು ಒಬ್ಬ ಫ್ರೆಂಡ್ ಕ್ಯಾರೆಕ್ಟರಲ್ಲಿ, ನಾನು ವಿನಾಯಕ್ ಜೋಶಿ, ನಮ್ಮ ಶ್ರೀಕಾಂತ್ ಅಂತ ಹೊನ್ನೇಳಿ ಕೃಷ್ಣ ಅವ್ರ ಮಗ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಹಂಸಲೇಖ ಸರ್ ಜೊತೆ ಇದ್ರು ಗೋಪಿ ಅಂತೇಳಿ ಅವ್ರ ಮಗ, ಎಲ್ಲ ಒಂದು 3-4 ಜನ ಅದಕ್ಕೆ ಫ್ರೆಂಡ್ ಕ್ಯಾರೆಕ್ಟರ್. ನಂದು ಏನು ಅಂತಂದರೆ ಅದರಲ್ಲಿ ಓಪನಿಂಗೇ ಫಸ್ಟ್ ಫೈಟೇ ನಂದು. ಸ್ಕ್ರೀನ್ ಓಪನ್ ಆಗ್ತಾ ಇದ್ದಂಗೆ, ಫಸ್ಟ್ ಇಂಟ್ರಡಕ್ಷನ್ ಆಗ್ತಾ ಇದ್ದಂಗೆ ಬೆಟ್ಸ್ ಫೈಟ್ ಸ್ಟಾರ್ಟ್ ಆಗುತ್ತೆ. ಅದು ನಾನು ನಂದೇ ಅವಾಗ ನನಗೆ ಹಾಕಿದ್ರು. ಸರಿ ಆ ಥರದ್ದು ತುಂಬ ಒಳ್ಳೆ ಕಥೆನೂ ಅಷ್ಟು ಅದ್ಭುತವಾಗಿತ್ತು. ಆದರೆ ತಮಗೆಲ್ಲರಿಗೂ ಗೊತ್ತು, ಏನು ಪುನೀತ್ ರಾಜ್ಕುಮಾರ್ ನನಗೆ ಹೊಡೆದು ವಿಲನ್ ಬೀಳಿಸಿದ ತಕ್ಷಣ ಪುನೀತ್ ರಾಜ್ಕುಮಾರು ಫ್ರೆಂಡ್ ಸಮ್ಮರ್ ಶಾಟ್ ಹೊಡ್ಕೊಂಡು ಬಂದು ಲ್ಯಾಂಡ್ ಆಗಿರೋದು. ಅದು ಎಲ್ಲ ಅಂತ ರೋಪ್ ಕಟ್ಟಿ ಅಂತ ಇಲ್ಲ, ಎಲ್ಲ ಒರಿಜಿನಲ್ ಶಾರ್ಟ್ಸ್ ಅವೆಲ್ಲ. ಆ ಶೂಟಿಂಗ್ ಸಂದರ್ಭ ಒಂದು ನಿಮಗೆ ಹೇಳ್ಬಿಡ್ತೀನಿ. ಸಿನಿಮಾ ಸ್ಟಾರ್ಟ್ ಆಯಿತು ಅಪ್ಪು ಫಿಲಮು. ಬಾಂಬೆಯಿಂದ ಫೈಟ್ ಮಾಸ್ಟರ್ ರಾಮ್ ಶೆಟ್ಟಿನ ನೇಮಕ ಮಾಡಿದ್ರು ಎಲ್ಲ ಫೈಟ್ಗೂ ಅವರೊಬ್ಬರೇ. ಸರಿ ಫೈಟಿಂಗ್ ಪೊಸಿಷನ್ ಬಂತು. ಫೈಟಿಂಗ್ ಪೊಸಿಷನ್ ಬರಬೇಕಾದ್ರೆ ರಾಮ್ ಶೆಟ್ಟಿಯವ್ರಿಗೆ ಗೊತ್ತಿಲ್ಲ ಪುನೀತ್ ರಾಜ್ಕುಮಾರ್ ಈ ಮಟ್ಟಕ್ಕೆ ಫೈಟ್ ಮಾಡ್ತಾರೆ ಅಂತ. ಮಾಮೂಲಿ ಎಲ್ಲ ಹೀರೋ ಮಾಡ್ತಾರಲ್ಲ, ಯಾವ ದೊಡ್ಡ ರಾಜ್ಕುಮಾರ್ ಅವ್ರ ಮಗ ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಡೌಟ್ ಇತ್ತು. ಸರಿ ಬಂದು ಆ್ಯಕ್ಷನ್ ಅಂದ್ಬಿಟ್ಟು ಏನೋ ಒಂದು ಫೈಟ್ ಹಂಗೆ ಹಿಂಗೆ ಹಿಂಗೆ ತೆಗಿತಾ ಇದ್ರು. ನಾನು ಏನು ಹಿಂಗೆ ಮಾಡಿಸ್ತಾವ್ರಲ್ಲ, ಇಷ್ಟೊತ್ತಾದರೂ ಅಪ್ಪು ಕೈಲಿ ಒಂದು ಬ್ಯಾಕ್ ಫ್ಲಿಪ್ ಹೊಡಿಸ್ಲಿಲ್ಲ, ಒಂದು ಇದು ಮಾಡಿಲ್ಲ, ಏನಪ್ಪು ಅಂತ ಹಿಂಗೆ. ಏ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ, ಹೋಗಿ ಹೇಳಿ ಅಂದರು ನನಗೆ ಅಪ್ಪು. ಸರ್ ನಾನು ಹೋಗಿ ರಾಮ್ ಶೆಟ್ಟಿ ಮಾಸ್ಟರ್ಗೆ, ಸರ್ ಮಾಸ್ಟರ್ ನಮಸ್ಕಾರ, ಹಾಂ ಹೇಳಿ ಹೇಳಿ ಅಂತಂದರು. ಸರ್ ಮಾಸ್ಟರ್ ಇದು ಬ್ಯಾಕ್ ಫ್ಲಿಪ್ ಎಲ್ಲ ಮಾಡ್ತಾರೆ ಅಂದ ತಕ್ಷಣ ನನಗೆ ಏಯ್ ಸುಮ್ಮನಿರೀ, ಎತ್ತು ತಲೆಗಿಲ್ಲ ಬುಲ್ಡೆಗಿಲ್ಲದೆ ಒಡೆದೋಗ್ಬಿಟ್ಟು, ಅದು ರಾಜ್ಕುಮಾರ್ ಅವ್ರ ಮಗ ಆಮೇಲೆ ಕರ್ನಾಟಕದಲ್ಲಿ ನಾನು ಬಿಡ್ತಾರೇನಪ್ಪ ಹಂಗಿಂಗೆ ಅಂತ. ಅವಾಗ ಹೇಳಿ ಪುನೀತ್ಗೆ ಹೇಳಿ ಕರೆಸಿ ಇದು ಮಾಡಿಸಿದ್ದಕ್ಕೆ, ಅವಾಗ ತೋರಿಸಿದ್ದಕ್ಕೆ ಅವಾಗ ಇಟ್ಟರು ನೋಡಪ್ಪ ಶಾರ್ಟ್ಗಳು.
ಅಲ್ಲಿಂದ ಬಂದಿದ್ದೇ ಈ ಆ್ಯಕ್ಷನ್. ಏನು ನೀವೆಲ್ಲ ಅಪ್ಪು ಸಿನಿಮಾದಲ್ಲಿ ಆ್ಯಕ್ಷನ್ಗಳು, ಫ್ರಂಟ್ ಪಲ್ಟಿ ಹೊಡೆಯೋದು, ಬ್ಯಾಕ್ ಫ್ಲಿಪ್ ಹೊಡೆಯೋದು, ಸಮ ಇದೆಲ್ಲ ಆಮೇಲೆ ಇಟ್ಟಿದ್ದು ಶಾರ್ಟ್ ಇದು. ಅಲ್ಲಿವರೆಗೂ ರಾಮ್ ಶೆಟ್ಟಿ ಮಾಸ್ಟರ್ ಮಾಡಿಸೇ ಇರಲಿಲ್ಲ ಅವರು. ಸುಮ್ಮನೆ ಏನೋ ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರಿಗೆ, ಅವ್ರಿಗೆ ಹೆಂಗೆ ಗೊತ್ತು ಪಾಪ ನಾನು ಪ್ರಾಕ್ಟೀಸ್ ಮಾಡಿ ಏನೇನು ಮಾಡ್ತಾರೆ ಅಂತ. ನಾನು ಹೇಳಿದ್ರೆ ತಾನೆ, ಇಲ್ಲ ಅಪ್ಪು ಹೇಳಿದ್ರೆ ತಾನೆ ಅವ್ರಿಗೆ ಗೊತ್ತು, ಬಾಂಬೆಯಿಂದ ಬಂದಿದ್ದಾರೆ. ಅದಾದಮೇಲೆ ಇಟ್ಟು ಶಾರ್ಟು ಸರ್, ಒಂದೊಂದು ಆ್ಯಕ್ಷನ್ನು ಮಾಡ್ತಾ ಇದ್ರೆ ಬಾಯಿ ಮೇಲೆ ಕೈ ಬಿಡ್ಕೊಂಬಿಟ್ರು ರಾಮ್ ಶೆಟ್ಟಿ ಮಾಸ್ಟ್ರು. ಒಂದೊಂದು ಶಾರ್ಟ್ಗೂ ಪಕ್ಕದಲ್ಲಿ ಏನ್ರಿ ಹಿಂಗೆ ಮಾಡ್ತಾರೆ ಇವರು. ಬ್ರೇಕ್ ಟೈಮಲ್ಲಿ ಫೋನ್ ತಗೊಂಡು ಹಿಂದಿಲಿ ಹೇಳ್ತಾವ್ರೆ ಬಾಂಬೆಗೆ, ದೇಖ್ರೆ ಹೆಂಗೆ ನೋಡು ಅವನು ರಾಜ್ಕುಮಾರ್ ಅಪ್ಪಾಜಿಯವ್ರ ಮಗ, ರಾಜ್ಕುಮಾರ್ ಅವ್ರ ಮಗ ಬೆಂಗಳೂರಲ್ಲಿ ಹೆಂಗೆ ಹೆಂಗೆ ಒರಿಜಿನಲ್ ಸ್ಟಂಟ್ಸ್ ಮಾಡ್ತಾವ್ರೆ, ಬ್ಯಾಕ್ ಫ್ಲಿಪ್ ಬ್ಯಾಕ್ ಸಂಬರಲ್ಲಿ ನೀವು ಇದ್ದೀರಾ ನೋಡಿ ಹೆಂಗೆ ಹೆಂಗೆ ಈ ಥರ ಅವ್ರಿಗೆ ಬೈತಾ ಇದಾರೆ ಅಲ್ಲಿ ಫೋನ್ ತಗೊಂಡು. ಅಲ್ಲ ಅದು ಅದನ್ನ ಹೇಳಿದ್ನಲ್ಲ, ರಾಮ್ ಶೆಟ್ಟಿ ಮಾಸ್ಟರ್ ನೋಡ್ಬಿಟ್ಟು ಡೂಪ್ಸ್ಗಳೆಲ್ಲ ಬಂದಿದ್ರು, ಯಾರ್ಯಾರು ಅವ್ರು ಡೂಪ್ಸ್ನ ಬಾಂಬೆಯಿಂದ ಕರ್ಕೊಂಬಂದಿದ್ರು ಎಲ್ಲರನ್ನೂ ಸ್ಟಾಪ್ ಮಾಡಿಸ್ಬಿಟ್ಟು ಇವ್ರ ಕೈಲೇ ಮಾಡಿಸ್ಬಿಟ್ರು. ಅಷ್ಟು ಚೆನ್ನಾಗಿ ಸರ್ ಅವ್ರ ಜೊತೆ ಡೂಪ್ಗಳು ಬಂದಿದ್ರು, ಅವರೇ ಬಾಯಿ ಮೇಲೆ ಕೈ ಮಾಡಿಕೊಂಬಿಟ್ರು. ಯಾಕೆಂದ್ರೆ ಅವ್ರಿಗಿನ್ನ ಸೂಪರಾಗಿ ಮಾಡ್ತಾವ್ರಿ ಇವರು. ಈ ಡೂಪ್ಸ್ಗಳೇನು ಪಲ್ಟಿ ಹೊಡಿಯೋಕೆ ಬಂದಿದ್ರಲ್ಲ ಅವ್ರಿಗಿನ್ನ ಎಕ್ಸ್ಟ್ರಾಡಿನರಿ ಇವ್ರು ಮಾಡ್ತಾವ್ರೆ. ಅವ್ರು ಹೇಳ್ತಾ ಇದ್ರು ಅಯ್ಯೋ ನಾವು ಡೂಪ್ ಕರ್ಕೊಂಬಂದು ನಾವು ಹಿಂಗೆ ಮಾಡೋಕ್ಕಾಗಲ್ವಲ್ಲ ಸರ್ ಅಂತ ಬಾಯಿ ಮೇಲೆ ಕೈ ಮಾಡಿಕೊಂಡ್ರು. ಅಷ್ಟು ಚೆನ್ನಾಗಿ, ಯಾಕಂದ್ರೆ ನೀವೇ ನೋಡಿರಿ ಅಪ್ಪು ಫಿಲಮ್ ಯಾವ ಮಟ್ಟಕ್ಕೆ ಕೊಡ್ತು ಆ್ಯಕ್ಷನ್. ಅದರಿಂದ ಇದುವರೆಗೂ ಆ ಥರ ಸ್ಟಂಟ್ಸ್ ಯಾರು ಮಾಡೋಕ್ಕಾಗಿಲ್ಲ ಕನ್ನಡ ಇಂಡಸ್ಟ್ರಿಲಿ. ಈ ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ, ತಮಿಳು ತೆಲುಗುಲೆಲ್ಲ ಅವರೇ ಎನ್ ಟಿ ಆರ್ ಜೂನಿಯರ್ ಎನ್ ಟಿ ಆರ್ ಅವರೇ ಹೇಳ್ತಾರೆ ಅಯ್ಯೋ ನಿಮ್ಮ ಥರ ಡ್ಯಾನ್ಸ್ ಬೈಟ್ ನಮ್ಮ ಕೈಲಿ ಮಾಡಕ್ಕೆ ಅಂತ. ಅಷ್ಟು ಗುಂಡಿಗೆ ಜಾಸ್ತಿ ಸರ್ ಅವ್ರಿಗೆ. ಈ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಒಂದು ಸಂದರ್ಭ ಹೇಳ್ತೀನಿ ನಿಮಗೆ, ಹೆಂಗೆ ಅವ್ರ ಧೈರ್ಯ ಅನ್ನಕ್ಕೆ ಅಪ್ಪಾಜಿ ಪುನೀತ್ಗೆ. ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ ಈ ಬ್ಯಾಕ್ ಸಮರ್ಸಾಲ್ಟ್ ಅಂತೇಳಿ. ಬ್ಯಾಕ್ ಫ್ಲಿಪ್ ಅಲ್ಲ, ಕೈ ಇಟ್ಟು ಮಾಡೋದು ಬ್ಯಾಕ್ ಫ್ಲಿಪ್ಪು. ಬ್ಯಾಕ್ ಸಮರ್ಸಾಲ್ಟ್ ಅಂದರೆ ಕಾಲ್ನ ಹಿಂಗೆ ಎತ್ತಿ ಹಿಂಗೆ ಎಸೆದ್ರೆ ಮೇಲೆ ಟರ್ನ್ ಆಗಿ ರೊಟೇಟ್ ಆಗಿ ಲ್ಯಾಂಡ್ ಮಾಡೋದು ಕೈ ವಿದೌಟ್ ಹ್ಯಾಂಡು. ಇದನ್ನು ಮಾಡಿಸ್ಬೇಕು ಅಂತ ಇದು ಮಾಡ್ಕೊಂಡು ಅಂದ್ಕೊಂಡ್ವಿ. ಆ ಟೈಮಲ್ಲಿ ಏನಾಯಿತು, ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್ ಇದಾರಲ್ಲ ಅವರು ನಮಗೆಲ್ಲ ಕ್ಲೋಸ್ ತುಂಬ. ಒಂದ್ಸಲಿ ಸಿಕ್ಬಿಟ್ಟು ವೆಂಕಟೇಶ್ ಹೆಂಗೆ ಅಪ್ಪುಗೆ ಹೇಳ್ಕೊಡೋಕೆ ಹೋಯ್ತಿರಲ್ಲ ನನ್ನ ಮಗ ರಾಕ್ಲೈನ್ ವೆಂಕಟೇಶ್ ಸರ್ ಮಗ ಬಾಬು ಅಂತ ತುಂಬ ದಪ್ಪ, ಈಗಲೂ ದಪ್ಪ ಇದ್ದಾರೆ, ಸಣ್ಣದೇ ಆಗಿಲ್ಲ ಆಗಿಂದರು. ಅವನು ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡಿಸಿ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಅಪ್ಪುಗೆ ಹೇಳಿದೆ ಕರ್ಕೊಬನ್ನಿ ನಾಳೆ ಅಂತಂದರು. ಸರಿ ಅವನು ಕರ್ಕೊಂಡೋದೆ, ಅವನು ಹೆಚ್ಚು ಕಮ್ಮಿ ಸಿಕ್ಕಾಬಿಟ್ಟು ಈಗಲೂ ಹಿಂಗೆ ಇದ್ದಾನೆ ಬಾಬು. ಆಗ ಕರ್ಕೊಂಡೋದಾಗ ಸರಿ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಸಮರ್ಸಾಲ್ಟ್ ಅಂತೇಳಿ ಹಿಂಗೆ ಎತ್ತಿ ಯಾರೊಬ್ಬರು ಎತ್ತಿ ಎಸಿಬೇಕು. ನಾನು ಸೊಂಟ ಹಿಡ್ಕೊಂಡು ಅವ್ರಿಗೆ ಗ್ರಿಪ್ಪಲ್ಲಿ ಪಲ್ಟಿ ಹೊಡಿಸಿ ಲ್ಯಾಂಡ್ ಮಾಡಿಸ್ಬೇಕು ವಿದೌಟ್ ಹ್ಯಾಂಡ್, ಅದು ತುಂಬ ಕಷ್ಟ. ಸರಿ ಬಾಬುಗೆ ಹೇಳಿದೆ, ಬಾಬು ಒಂದು ಕೆಲಸ ಮಾಡಮ್ಮ, ಹಿಂಗೆ ಹಿಡ್ಕೋ ಕೈನ. ಅಪ್ಪು ಕಾಲಿಡ್ತಾರೆ ಹಿಂಗೆ, ಒಂದು ಕಾಲು ಹಿಂಗೆ ತೆಸಿತಾರೆ ಹಿಂಗೆ, ಅವರು ಬ್ಯಾಕ್ ಫ್ಲಿಪ್ ಬ್ಯಾಕ್ ಸಮರ್ ಹೊಡಿತಾರೆ, ನಾನು ಸೊಂಟ ಹಿಡ್ಕೊಂಡು ಹಂಗೆ ಲ್ಯಾಂಡ್ ಮಾಡಿಸ್ತೀನಿ ವಿದೌಟ್ ಹ್ಯಾಂಡು, ಅದು ಕೈ ಇಡೋಂಗಿಲ್ಲ, ಮೇಲೆ ರೊಟೇಟ್ ಆಗಿ ಲ್ಯಾಂಡ್ ಮಾಡೋದು. ಅದು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಅವರು ಅಪ್ಪನೇ ಮಾಡಿರೋದು. ಆಯಿತು ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸರಿ ಕೈ ಹಿಂಗೆ ಹಿಡ್ಕೊಂಡೆ ಸರ್ ಬಾಬು. ಅಪ್ಪು ಹೊರಡಿ ವೆಂಕಟೇಶ್ ಆಯಿತು ಅಂದ್ರೆ ನಾನು ಸೊಂಟ ಹಿಡ್ಕೊಂಡೆ, ಯಾಕಂದ್ರೆ ಎತ್ತಿ ಹಸ್ತುಬಿಟ್ರೆ ಆಮೇಲೆ ಬಿದ್ದಿದ್ದು ಬಿಟ್ರೆ ಅಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಬಿದ್ದು ಹೆಚ್ಚು ಕಮ್ಮಿ ಅವ್ರು ನನ್ಬಿಡ್ತಾರ ಕರ್ನಾಟಕದ ಜನ ಮುಗಿದ ನನ್ನ ಕತೆ. ಆಯ್ತು ಅಂದ್ಬಿಟ್ಟು ರೆಡಿ ಅಂದ್ರೆ ಎಸ್ ವೆಂಕಟೇಶ್ ಬಾಬು ಎತ್ತೆಸಿ ಟೈಮ್ ಅಂತ ಕೈ ಹಿಡ್ಕೊಂಡೆ ಎತ್ತಿ ಹಿಂಗೆ ಎಸಿಬೇಕು ಸರ್ ಹಿಂಗೆ ಅಂದ್ಬಿಟ್ಟ. ಅದು ಬಾಡಿ ಹಿಂಗೆ ಸ್ಟ್ರೈಟಾಗಿ ಹೋಗಲಿಲ್ಲ, ಹಿಂಗೆ ತಿರ್ಕೊಂಬಿಡ್ತು ಬಾಡಿ, ಮೊದಲೇ ದಪ್ಪ ಇದ್ರಲ್ಲ ಅಪ್ಪು, ಎತ್ತಿ ಹಸ್ಬಿಟ್ಟಿದ್ದಾನೆ ಮೇಲೆ ರೊಟೇಟ್ ಆಗ್ತಾ ಇದೆ ಬಾಡಿ ಹಿಂಗೆ ಎತ್ತು ಎತ್ತ ಹೆಸದ ತಕ್ಷಣವೇ ಹಿಂಗೆ ಬರ್ಬೇಕು ಹಿಂಗೆ ಸರ್ ತಲೆ ಕೆಳಗೆ ಬರ್ತಾ ಇದೆ ಹಿಂಗೆ ರೊಬ್ಬ ಕಾಲು ಬರಲೇ ಇಲ್ಲ ಲ್ಯಾಂಡಿಂಗು. ತಲೆ ಬಂದು ಏನಾಯಿತು ನನಗೆ ಗೊತ್ತಾಗೋಯ್ತು, ಓ ಬಿದ್ದು ಬೀಳ್ತಾರೆ ಅಂದ ತಕ್ಷಣ ಸೊಂಟ ಹಿಡಿದು ಹಂಗೆ ಲ್ಯಾಂಡ್ ಮಾಡಿಸ್ತೀವಿ ಸರ್. ಆದರೂ ಕೆಳಗೆ ಬಿದ್ದು ಇಲ್ಲಿ ಕಿತ್ಕೊಂಬಿಡ್ತು ಫುಲ್ಲು ಬ್ಲಡ್ಡು. ನನಗೆ ಮೇಲೆಲ್ಲ ನೋಡ್ತೀನಿ ಟೆರೆಸ್, ಇಲ್ಲಿ ಅಮ್ಮ ನೋಡ್ಬಿಡ್ತಾರೆ ಅಪ್ಪಾಜಿ ನೋಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಫುಲ್ಲು ಗಾಬರಿ. ವೆಂಕಟೇಶ್ ಯಾಕೆ 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 ಅಂದರು, ಅಯ್ಯೋ ರಕ್ತ ಗೊತ್ತಾಯ್ತಲ್ಲ ಅಪ್ಪು ಏನಿದು ಇನ್ನು ನೋಡಿ ಬಿಡ್ತಾರೆ ನನ್ನ ಅಂದೆ. ಅಯ್ಯಾ ನೀವೇಳೆ ಬನ್ನಿ ಸರ್, ನಿಜವ್ರು ಟೀ ಶರ್ಟ್ ಇದೆಯಲ್ಲ ಹಿಂಗೆ ಹಿಂಗೆ ಟೀ ಶರ್ಟ್ ಹಿಂಗೆ ಹಿಡ್ಕೊಂಡು ಅದನ್ನು ಹಿಂಗೆ ಬ್ಲಡ್ ಬರ್ತಾ ಇದೆ ಹಿಂಗೆ ಒರೆಸ್ಕೊಂಡ್ರು ಬನ್ನಿ ಮಾಡೋದು ಏನು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ನಾಲ್ಕೈದು ಮಾಡಿದ್ರು ಸರ್, ಪಕ್ಕಾ ಲ್ಯಾಂಡ್ ಮಾಡಿದ್ರು. ಅದನ್ನೇ ಹೇಳೋದು, ಕಲಿಬೇಕು ಅಂತ ಬಂದಾಗ ಸರ್ ಆ ಮನುಷ್ಯ ನಿಜವಾಗ್ಲು ಹೇಳ್ತೀನಲ್ಲ ಸರ್, ಅವ್ರು ಹೇಳೋದು ಏನು ಹೇಳೋರು ಗೊತ್ತಾ, ನಾನು ಅವರು ರಾಜ್ಕುಮಾರ್ ಅವ್ರ ಮಗ ಅನ್ನೋದು ನೀವು ಮೈಂಡಿಂದ ತೆಗ್ದಾಕಿ ಅನ್ನೋರು ನನಗೆ, ನಾನು ರಾಜ್ಕುಮಾರ್ ಮಗ ಅನ್ನೋದನ್ನು ನೀವು ಮೈಂಡಿಂದ ತೆಗ್ದಾಕ್ಬಿಟ್ಟು ಮಾಡಿಸಿ ಹೊಸ ಸ್ಟೂಡೆಂಟ್ಗೆ ಮಾಡಿಸ್ತಿರಲ್ಲ ಹಂಗೆ ಮಾಡಿಸಿ ಅಂದರು ನನಗೆ. ಯಾರು ಹೇಳ್ತಾರಲ್ಲ ಏನಾದ್ರು ಏಟಾದರೆ ಅವತ್ತು ಅಯ್ಯೋ ರಕ್ತ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಓಡೋಗ್ಬಿಡೋರು ನಮಗೆ ಮೂಡ ಅಷ್ಟೇ ಗಾಬರಿ ಆಗ್ಬಿಡೋದು. ಮಾಡಲಿಲ್ಲ ಸರ್, ಅವರು ಟೀ ಶರ್ಟಲ್ಲಿ ಒರೆಸ್ಕೊಂಡು ರಕ್ತ ಬರ್ತಾ ಇದೆಲ್ಲ ಫುಲ್ ಟೀ ಶರ್ಟ್ ಬರ್ತಾ ಹಿಂಗೆ ಒರೆಸ್ಕೊಂಡು ಮತ್ತೆ ಅದ್ರ ಮೇಲೆ ಐದಾರು ಮಾಡಿ ಲ್ಯಾಂಡ್ ಆದರು. ಅದಕ್ಕೆ ಇವತ್ತು ಅವ್ರಿಗೆ ಪವರ್ ಸ್ಟಾರ್ ಅಂತ ಬಂದು ಅಷ್ಟು ದಪ್ಪ ಇದ್ರನ್ನ ಕರಗಿಸಿ ಆ ಫ್ಲೆಕ್ಸಿಬಲ್ ಮಾಡಿ ಅಷ್ಟು ಸುಲಭವಾಗಿ ಬರಲ್ಲ ಅದು ಬ್ಯಾಕ್ ಫ್ಲಿಪ್ಪು ಕಿಕ್ಸ್ಗಳು ಇವೆಲ್ಲ, ಅದು ಸಣ್ಣ ಆಗಿ ಬಾಡಿ ಫ್ಲೆಕ್ಸಿಬಲ್ ಆದಮೇಲೆ ಬರೋದು. ಆದರೆ ಏನೇನು ಊಟ ಹೇಳ್ತೀನಿ ಯಾವ ರೀತಿ ಎಕ್ಸಸೈಸ್ ಹೇಳ್ತೀನಿ ಎಲ್ಲ ಮಾಡೋರು ಸರ್. ನಾನು ಹೇಳಿದ್ನಲ್ಲ ಒಂದು 4-5 ವರ್ಷ ಹಿಡಿತು ಸರ್ ಟೈಮು. ಯಾಕೆ ಅಂತಂದರೆ 2000 ಶೂಟಿಂಗ್ ಸ್ಟಾರ್ಟ್ ಆದಾಗ ಯುವರಾಜ ಅಂದರೆ 96
ಅಲ್ಲಿ ಹೆಚ್ಚು ನಾಲ್ಕು ನಾಲ್ಕೂವರೆ ವರ್ಷ ಐದು ವರ್ಷ ಅಂದ್ಕೊಳ್ಳಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾವು. ಅಪ್ಪು ಸಿನಿಮಾ ಸ್ಟಾರ್ಟ್ ಆಗೋಷ್ಟೊತ್ತಿಗೆ 2000 ಅಲ್ಲಿಗೆ 4.5 ವರ್ಷ ಆಗಿತ್ತು. ಅಷ್ಟೊತ್ತಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಎಲ್ಲ ಹೇಳಿದ್ನಲ್ಲ. ಈಗ ಅಪ್ಪುಗೆ ಏನು ಕತೆಗೆ ಪ್ರಾಕ್ಟೀಸ್ ಬೇಕಿತ್ತು ಅದೆಲ್ಲ ಮುಂಚೆನೆ ಮಾಡಿಬಿಟ್ಟಿದ್ವಿ. ಅದೇ ಹೇಳಿದ್ದು ಅದೃಷ್ಟ ಹಣೆಬರ ಅವ್ರು ಸ್ಟಾರು ಅಂತ ಅದಕ್ಕೆ ಹೇಳೋದು. ಅದಾದಮೇಲೆ ಬಿದ್ದುವೇ ಮಾಡು ಮತ್ತೆ ಪ್ರಾಕ್ಟೀಸ್ ಮಾಡಿದ್ರು ಸರ್, ಮಾಡಿದ್ರು ಸಖತ್ತಾಗಿ ಮಾಡಿದ್ರು. ಅದಕ್ಕೆ ಅಪ್ಪು ಸಿನಿಮಾ ಆ ಥರ ಸೂಪರ್ ಡೂಪರ್ ಹಿಟ್ ಆಗಿದ್ದು ಆ ಒಂದಿದ್ದರಿಂದ. ಆದರೆ ಅಪ್ಪಾಜಿ ಯಾವಾಗಲೂ ಕೂತ್ಕೊಂಡು ನೋಡೋರು. ಒಂದಿವಸ ಏನಾಯಿತು, ಅಪ್ಪುಗೆ ಪೆಕ್ ಫ್ಲಿಪ್ ಮಾಡಿಸ್ತಾ ಇದೆ, ಅದೇನು ಅನಿಸ್ಬಿಡ್ತು ಏನೋ ಗೊತ್ತಿಲ್ಲ ಸರ್. ಮೇಲೆ ಟೆರೆಸ್ ಮೇಲೆ ನಿಂತಿದ್ರು ಅವರು, ಬಾಲ್ಕನಿ ಇದೆಯಲ್ಲ ಅವ್ರ ಮನೆ ಹಳೆ ಮನೆ, ಪಂಚೆ ಕಟ್ಕೊಂಡು ವೆಂಕಟೇಶ್ವರ ಬನ್ನಿಲಿ 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 ಅಂದರು. ಅಪ್ಪಾಜಿ ಅಯ್ಯೋ ಇದು ಎಲ್ಲಿ ಅಪ್ಪಾಜಿ ಏನು ಕರೀತಾರೆ, ಬನ್ನಿ ಬನ್ನಿ ನನಗೂ ಮಾಡಿಸಿ ನನಗೂ ಮಾಡಿಸಿ. ಏನು ಮಾಡಿಸ್ಬೇಕು ಅಪ್ಪು, ಹಿಂದಕ್ಕೆ ಪಲ್ಟಿ ಹೊಡಿಲ್ವಾ, ಬನ್ನಿ ನನಗೂ ಮಾಡಿಸಿ ಅಂತ ಪಂಚೆ ಕಟ್ಕೊಂಡು ನಿಂತ್ಕೊಂಡೇ ಬಿಟ್ರು. ನಾನು ಗಾಬರಿ, ಅಪ್ಪು ಗಾಬರಿ. ಅಪ್ಪಾಜಿ ಅಪ್ಪಾಜಿ ಬೇಡ ಬೇಡ ಅಂದೆ. ಆಮೇಲೆ ಅಪ್ಪು ಸಮಾಧಾನ ಮಾಡಿ, ಏ ಬೇಡ ಅಪ್ಪ, ವೆಂಕಟೇಶ್ವರೇ ಒಂದು 20-30 ವರ್ಷ ಹಿಂದೆ ಸಿಗ್ಬಾರ್ದಾಯ್ತಾ ನೀವು ಅಂತ. ಅಯ್ಯೋ ನಾನು ಹುಟ್ಟಿದ್ನೋ ಇಲ್ವ ಅವ್ರ ಪವರ್ ಸಿನಿಮಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ, ನಾನು ಹುಟ್ಟಿದ್ನೋ ಇಲ್ವೋ ಅಪ್ಪಾಜಿ ನನಗೆ ಗೊತ್ತಿಲ್ಲ, ಇಲ್ಲ ಚಿಕ್ಕ ಪಾಪು ಆಗಿರ್ಬೋದೇನು ಅವಾಗ ನಾನು ಹಂಗೆ ಹಿಂಗೆ ಅಂತ ಅದು ಅವಾಗ ನಗ್ತಾ ಇದ್ರು. ಅಂದರೆ ಅಷ್ಟು ಆಸಕ್ತಿ ಅಪ್ಪು. ನಾನಂತೂ ಮಾಡಲಿಲ್ಲ ಅದು ಹೇಳೋದು ನನಗೆ, ನಾನಂತೂ ಮಾಡಲಿಲ್ಲ ವೆಂಕಟೇಶ್ವರೇ, ನನಗೆ ಅಪ್ಪು ಕೈಲಿ ಅವನ್ನ ಅಪ್ಪು ಹತ್ರ ನಾನು ಆ್ಯಕ್ಷನ್ ಮಾಡಿಸಿ ಸಿನಿಮಾ ನೋಡಬೇಕು ಅನ್ನೋ ಆಸೆ ಅಂತಂದರು. ಅದೇ ಥರ ನೋಡಿದ್ರು ಸರ್ ಅಪ್ಪು ಸಿನಿಮಾ ಸರ್. ಅದಾದಮೇಲೆ ಅವರು ಹಂಗೆ ನೋಡಿದ್ರು ಸರ್ ಸಿನಿಮಾ, ಅಪ್ಪು ಸಿನಿಮಾ ನೋಡಿಬಿಟ್ಟು ಫುಲ್ಲು ಅಪ್ಪಾಜಿಯವರು ಎಂಥ ಖುಷಿ ಅಂದರೆ. ಮತ್ತೆ ಪ್ರಾಕ್ಟೀಸ್ ಬಂದಾಗ ನನ್ನ ಓಡಿ ಬಂದು ಕೈ ಹಿಡ್ಕೊಂಡು, ವೆಂಕಟೇಶ್ವರೇ ಏನ್ರೀ ಫೈಟ್ ಮಾಡಿರೋದು ಅಪ್ಪು ಫಿಲಮಲ್ಲಿ, ಅಷ್ಟು ಆಸಕ್ತಿ ನಾನು ಈ ಮಟ್ಟಕ್ಕೆ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ನಾನು ಮಾಡಬೇಕು ಅಂದಿದ್ದೆಲ್ಲ ನಾನು ಅಪ್ಪು ಫಿಲಮಲ್ಲಿ, ಇವ್ರು ಪುನೀತ್ ರಾಜ್ಕುಮಾರ್ ಅಪ್ಪು ಫಿಲಮಲ್ಲಿ ನಾನು ನೋಡ್ಕೊಂಬಿಟ್ಟೆ, ತುಂಬ ಚೆನ್ನಾಗಿ ಮಾಡಿಸಿದ್ರು ನನಗೆ ಖುಷಿ ಥರ. ನನಗೆ ಅದು ಈ ಶೀಲ್ಡ್ ಎಲ್ಲ ಕೊಟ್ಟರು ಅವಾಗ, 100 ಡೇಸ್ ಆಯಿತು ನಾವೆಲ್ಲ ಹೋದ್ವಿ ಸರ್. ಅಲ್ಲಿಂದ ಅಪ್ಪು ಬರೀ ವೆಂಕಟೇಶ್ ಅಂತ ಇದ್ದಿದ್ದು ನನ್ನ ಹೆಸರು, ಅಲ್ಲಿಂದ ಅಪ್ಪು ವೆಂಕಟೇಶ್ ಆಯಿತು. ಹೌದು ಹೌದು, ರಿಲೀಸ್ ಆದಮೇಲೆ ಅಪ್ಪು ವೆಂಕಟೇಶ್ ಆಗಿದೆ. ಅಲ್ಲಿವ್ರು ಬರೀ ವೆಂಕಟೇಶ್ ಅಂತಿತ್ತು. ಹೆಂಗೆ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಎ ಆರ್ ಬಾಬು ಅಂತ ಏನು ಈ ಕಾಮಿಡಿ ಡೈರೆಕ್ಟರ್ ಇದ್ದಾರಲ್ಲ, ಅವ್ರು ಬಂದು ನಮ್ಮ ಬಾಪೂಜಿ ನಗರಕ್ಕೆ ಬಂದರು. ಅವಾಗ ಹೊಸದಾಗಿ ಮನೆ ಹುಡ್ಕೊಂಡು ನಮ್ಮ ಏರಿಯಾದಕ್ಕೆ ಬಂದು, ಅದು ನಮ್ಮ ರೋಡ್ಗೆ ಬಂದರು. ಯಾರು ಹೇಳಿದ್ರು, ಏ ಆರ್ ಬಾಬು ಅಂತ ಕಾಮಿಡಿ ಡೈರೆಕ್ಟ್ರು ನಿಮ್ಮ ಏರಿಯಾಗೆ ಬಂದಿದ್ದಾರೆ ನೋಡಪ್ಪ ಜಗ್ಗೇಶ್ ಅವರು. ಯಾಕಂದ್ರೆ ಅವಾಗೆಲ್ಲ ಪಾತ್ರಗಳು ಹುಡ್ಕೊಂಡು ಹೋಗ್ತಿದ್ದಲ್ಲ, ಹೋಗಿ ಪರಿಚಯ ಮಾಡ್ಕೊ, ಅವರು ಪಿಕ್ಚರ್ ಮಾಡ್ತಾ ಇದ್ದಾರೆ ಜಗ್ಗೇಶ್ ಅವ್ರದ್ದು ಅಂತಂದ್ರು. ಸರಿ ಹೋಗಿ ಹುಡ್ಕೊಂಡು ನಾನೇ ಹೋದೆ, ಯಾಕಂದ್ರೆ ನಮಗೇನು ಹಿಂದೆ ಮುಂದೆ ಇಲ್ಲ ಸರ್, ನಾವು ಅವಾಗೆಲ್ಲ ಡೈರೆಕ್ಟ್ ಯಾರಾದರೂ ಪರವಾಗಿಲ್ಲ, ನುಗ್ತಾ ಇರೋದೇ ಯಾಕಂದ್ರೆ ಪಾತ್ರ ಕೇಳಿ ಕೇಳಿ ಅಭ್ಯಾಸ ಇಲ್ಲ, ಜೈ ಅಂತ ನುಗ್ಗದೆ. ಸರಿ ಹೋದೆ, ಸರ್ ನಮಸ್ಕಾರ ಸರ್ ಅಂದೆ. ಯಾರಪ್ಪ ಅಂತಂದರು, ಸರ್ ನಾನು ಒಬ್ಬ ವೆಂಕಟೇಶ್ ಅಂತೇಳಿ ಹಿಂಗೆ 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 ಅಂತ ಅಂದೆ. ಓ ಪಾಪ ಪಾಪ ಪುನೀತ್ ರಾಜ್ಕುಮಾರ್ ಹಂಗೆ ಅಂತ ಹಿಂಗೆ ಆಯಿತು. ಅವಾಗ ಹಂಗೆ ಲಿಂಕ್ ಆಗಿ ಅವ್ರ ಪಿಕ್ಚರಲ್ಲೂ ಮಾಡಿಸಿದ್ರು ನನಗೆ. ಕಾಸು ಇದ್ದಾನೆ ಬಾಸು, ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ, ಇಂಥವೆಲ್ಲ ನಮಗೆ ಜಗ್ಗೇಶ್ ಅವ್ರ ಜೊತೆ ಪಾತ್ರಗಳು ಕೊಟ್ಟರು ನಮಗೆ. ಅವಾಗ ಈ 100 ಡೇಸ್ ಆಗಿತ್ತಲ್ಲ ಪಿಕ್ಚರು, 100 ಡೇಸ್ ಆದಾಗ ಇವರು ಗೊತ್ತಾಯಿತು. ಒಂದು ದಿವಸ ನಾವೆಲ್ಲ ತುಂಬ ಕ್ಲೋಸ್ ಆದ್ವಿ ಅವ್ರ ಫ್ಯಾಮಿಲಿಗೆ. ನಾನು ಈ ಮಾರ್ಕೆಟ್ ಹತ್ರ ತಾಜ್ ಹೋಟ್ಲ್ ಅಂತ ಇದೆ, ಅಲ್ಲಿಗೆ ನಮ್ಮನ್ನು ಊಟಕ್ಕೆ ಕರ್ಕೊಂಡು ಹೋದ್ರೆ, ಯಾವುದೊಂದು ಫಂಗ್ ಏನೋ ಒಂದು ಬರ್ತ್ಡೇ ಏನಕ್ಕೋ ಅದು ಇರ್ಬೋದು. ಅಲ್ಲಿ ಊಟ ಮಾಡ್ತಾ ಮಾಡ್ತಾ ಅವ್ರ ಫ್ಯಾಮಿಲಿಯಲ್ಲಿ ಹಿಂಗೆ ಕೂತಿದ್ವಿ ಜೊತೆಗೆ. ಅಲ್ಲ ವೆಂಕಟೇಶ್, ಈಗ ಕೌರವ ವೆಂಕಟೇಶ್ ಅಂತ ಇದ್ದಾರೆ, ಕೆ ಡಿ ವೆಂಕಟೇಶ್ ಅಂತ ಒಬ್ಬರು ಫೈಟ್ ಮಾಸ್ಟರ್ ಇದ್ದಾರೆ, ಈಗ ನಿಮ್ಮನ್ನು ಯಾವ ವೆಂಕಟೇಶ್ ಅನ್ಕೋತಾರೆ? ಒಂದು ಕೆಲಸ ಮಾಡಿ, ಹೆಂಗಿದ್ರು ಪುನೀತ್ ರಾಜ್ಕುಮಾರ್ ಅಪ್ಪುಗೆ ನೀವು ಫೈಟ್ ಮಾಸ್ಟ್ರು, ಜೊತೆಗೆ ಅಪ್ಪು ಫಿಲಮ್ ಮಾಡಿದರೆ ಈಗ ಅಲ್ಲೇ ಸೂಪರ್ ಡೂಪರ್ ರನ್ನಿಂಗಲ್ಲಿದ್ದಾರೆ, ಹಿಟ್ಟಾಗಿದೆ, ನೀವು ಯಾಕೆ ಅಪ್ಪು ವೆಂಕಟೇಶ್ ಅಂತ ಇಟ್ಕೋಬಾರ್ದು ಅಂದರು ಅವರು. ನಮಗೆ ಇಂಡಸ್ಟ್ರಿಯವರೇ ಇಟ್ಟಿದ್ದು, ಅದು ಡೈರೆಕ್ಟ್ರು. ಸರಿ ನಾನು ಜೈ ಅಂದೆ. ಅಲ್ಲಿಂದ ನೋಡಿ ಸರ್ ಅಪ್ಪು ವೆಂಕಟೇಶ್ನ ಹೆಸರಾಯಿತು. ಎಷ್ಟೋ ಸಂದರ್ಭಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರೇ ಯಾರಾದರೂ ಒಬ್ಬರು ಗೈಡೆನ್ಸ್ ಕೊಡಬೇಕು, ಫೈಟ್ ಕಲಿಬೇಕು, ನಾನು ಎಲ್ಲಿಗೆ ಹೋಗ್ಬೇಕು ಅಂದಾಗ, ಏ ನಮ್ಮ ಮಾಸ್ಟರ್ ಇದ್ರೆ ಹೋಗ್ರಿ ಅಪ್ಪು ವೆಂಕಟೇಶ್ ಅಂತ ಅವರೇ ಹೇಳಿ ಕಳಿಸೋರು, ಅಪ್ಪು ವೆಂಕಟೇಶ್ ಅಂತ ಅವರೇ ಹೇಳಿ ಕಳಿಸೋರು. ಅಲ್ಲಿಂದ ನನಗೆ ಅಪ್ಪು ವೆಂಕಟೇಶ್ ಅಂತ ಹೆಸರು. ಇವತ್ತು ಬರೀ ವೆಂಕಟೇಶ್ ಅಂದರೆ ಗೊತ್ತಿಲ್ಲ, ಅಪ್ಪು ವೆಂಕಟೇಶ್ ಅಂದರೆ ಗೊತ್ತು ಗೊತ್ತು ಪುನೀತ್ ರಾಜ್ಕುಮಾರ್ ಮಾಸ್ಟ್ರು ಅಂದರೆ. ಆ ಮಟ್ಟಿಗೆ ಅಪ್ಪು ಫಿಲಮು ಸೂಪರ್ ಡೂಪರ್ ಹಿಟ್ ಆಯಿತು, ಅಲ್ಲಿಂದ ಹೆಸರಾಯಿತು. ಅದಾದಮೇಲೆ ಅಪ್ಪಾಜಿಯವ್ರದ್ದು ಕಿಡ್ನ್ಯಾಪ್ ಆಯಿತು ಅಂದ್ಕೊಂಡೆ. ಫಸ್ಟು ಅಪ್ಪು ಫಿಲಮ್ ಮುಂದಿನ ಬಿಫೋರೋ ಇಲ್ಲ ಅದಾದಮೇಲೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಜನಗಳಿಗೆ ಗೊತ್ತಿರಲಿ. ಅಪ್ಪಾಜಿಯವರು ಕಿಡ್ನ್ಯಾಪ್ ಆಯಿತು, ಮೋಸ್ಟ್ಲಿ ಮುಂಚೆನೇ ಅದು ಮುಂಚೆ ಇರ್ಬೋದು ಅಂತ ಅನ್ಕೋತೀನಿ. ನಾ ಪ್ರಾಕ್ಟೀಸ್ ಮಾಡಿಸೋ ಸಂದರ್ಭದಲ್ಲಿ ಅಪ್ಪಾಜಿಯವರು ಕಿಡ್ನ್ಯಾಪ್ ಆಗೋಯ್ತು, ವೀರಪ್ಪನವರು ಕಿಡ್ನ್ಯಾಪ್ ಮಾಡಿಕೊಂಡು ಹೊರಟ್ಬಿಟ್ರು. ಆ ಟೈಮಲ್ಲಿ ಅಪ್ಪಾಜಿಯವ್ರಿಗೆ ಒಂದು ಸಿನಿಮಾ ಭಕ್ತ ಅಂಬರೀಷ ಅಂತ ಫಿಲಮ್ ಹೆಸರು, ಆ ಪಿಕ್ಚರ್ಗೆ ರೆಡಿ ಆಗ್ತಾಯಿದ್ರು. ಹೌದು, ಆ ಪಿಕ್ಚರ್ಗೆ ಮಾಡಬೇಕು ಅನ್ನೋ ಆಸೆ. ಅಷ್ಟೊತ್ತಿಗೆ ನಾನು ಎಕ್ಸಸೈಸ್ ಮಾಡಿಸ್ತಾ ಇದ್ದೆ. ಮಾಡಿಸ್ಬೇಕಾದ್ರೆ ಇವ್ರು ವೀರಪ್ಪನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ರು ಅಣ್ಣವ್ರನ್ನ. ಅವಾಗೆಲ್ಲ ದೊಡ್ಡ ಗಲಾಟೆ ಆಯಿತು, ತಮಗೆಲ್ಲ ಗೊತ್ತು. ಅಲ್ಲ ಅದು ಅದೆಲ್ಲ ಆಗಿತ್ತು,
ಅದೆಲ್ಲ ಆದಮೇಲೆ ಲಾಸ್ಟ್ ಪಿಕ್ಚರ್ ಇದು ಮಾಡ್ಬೇಕಂತ ತುಂಬ. ಸಂಗೀತಮ್ ಶ್ರೀನಿವಾಸರಾವ್ ಇದಾರಲ್ಲ ಡೈರೆಕ್ಟ್ರು, ಅವರೆಲ್ಲ ಬರ್ತಾಯಿದ್ರು ಇಲ್ಲಿಗೆ ಅಣ್ಣವ್ರ ಮನೆಗೆ, ಆಮೇಲೆ ಮ್ಯೂಸಿಕ್ಗೆ ಇದೆಲ್ಲ ಎಲ್ಲ ನಡೀತಾ ಇತ್ತು, ಸಿದ್ಧತೆಗಳು ನಡೀತಾ ಇತ್ತು. ಅಣ್ಣವ್ರಿಗೆ ನಮಗೆ ಅವಾಗ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ. ಸರಿ, ವೀರಪ್ಪ ಕಿಡ್ನಾಪ್ ಆದಮೇಲೆ ಕರೆಕ್ಟ್ ಇಲ್ಲ ಆದಮೇಲೆ ಕರೆಕ್ಟು ಅದಾದಮೇಲೆ ಅದಾದಮೇಲೆ ಏನಾಯಿತು, ಅಪ್ಪಾಜಿಯವ್ರಿಗೆ ಕಿಡ್ನಾಪ್ ಎಲ್ಲ ಆದಮೇಲೆ ಆಪ್ರೇಷನ್ ಮಾಡೋಕ್ಕೆ ಮೇಯರ್ಟ್ ಹಾಸ್ಪಿಟ್ಲ್ ಅಂತ ಇದೆ ಮೆಡ್ರಾಸಲ್ಲಿ, ಅಲ್ಲಿ ಅಡ್ಮಿಟ್ ಮಾಡಿ ಆಪ್ರೇಷನ್ ಎಲ್ಲ ಮಾಡಿಸಿದ್ರು. ಯಾಕಂದರೆ ಕರೆಕ್ಟು ಕಾಡಲ್ಲಿ ತುಂಬ ನಡೆಸ್ಬಿಟ್ಟಿದ್ರು ಅವರು, ಆವಾಗ ಮಂಡಿ ನೋವು ಜಾಸ್ತಿ ಆಗಿತ್ತು. ಯಾಕಂದರೆ ಮುಂಚೆ ಬಹುದೊರ್ಗೊಂಡು ಟೈಮೆಲ್ಲ ಕುದುರೆಯಿಂದ ಮೇಲಿಂದ ಬಿದ್ದು ಮಂಡಿ ಎಲ್ಲ ಏಟಾಗಿತ್ತು ಅಂತ ಅವ್ರಿಗೆ ಅವರೇ ಹೇಳಿದ್ದು. ಯಾವಾಗ ವೀರಪ್ಪನ ಕರ್ಕೊಂಡೋಗಿ ಸುಮಾರು ಕಿಲೋಮೀಟರ್ ನಡೆಸೋನು ಮಂಡಿ ಎಲ್ಲ ನೋವು ಬಂದು ಮೇಯರ್ಟ್ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ನಾನು ಹೋಗಿದ್ದೆ ಆಪ್ರೇಷನ್ ಟೈಮಲ್ಲಿ. ಅಪ್ಪು ನಾನು ಇದು ಮಾಡಿ ಕರ್ಕೊಂಡೋಗಿದ್ದೆ ಅಲ್ಲಿಗೆ ಮೆಡ್ರಾಸಿಗೆ. ಅದೆಲ್ಲ ಆದಮೇಲೆ ಮನೆಗೆ ಬಂದಮೇಲೆ ಕಮ್ಮಿ ಅಂದರೆ ಒಂದು 6 ತಿಂಗಳು ಬೆಡ್ ರೆಸ್ಟಲ್ಲಿದ್ದರು ಅಪ್ಪಾಜಿ. ಬೆಡ್ ರೆಸ್ಟ್ ಆದಮೇಲೆ ಆವಾಗ ನೋಡಿ ನನಗೆ ಅದೃಷ್ಟ ಏನಂದರೆ ಅಪ್ಪಾಜಿಯವ್ರಿಗೆ ಮಾಡಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ತು. ಅವಾಗ ಅವ್ರೇನು ಮಾಡಿದ್ದಾರೆ, ಹಾಸ್ಪಿಟ್ಲಲ್ಲಿ ಯೋಗ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯೋಗ ಅಂದರೆ ಕಾಲೆಲ್ಲ ಮಡಿಸ್ಬೇಕೆಲ್ಲ ಮಾಡಬೇಕು, ಆ ಮಂಡಿನೇ ಆಪ್ರೇಷನ್ ಆಗಿತ್ತು ಅವ್ರಿಗೆ. ಅದಾದಮೇಲೆ ಅವ್ರು ಯಾವಾಗ ಅದು ಮಾಡೋಂಗಿಲ್ಲ, ಯೋಗ ಮಾಡೋಂಗಿಲ್ಲ. ಸರಿ, ಒಂದು ದಿವಸ ಡಾಕ್ಟ್ರ್ ಹೇಳಿದಂತೆ ಸ್ವಲ್ಪ ಕಾಲಿಗೆ ಎಕ್ಸಸೈಸ್ ಮಾಡಿಸಿ ಅಂತ ಅಮ್ಮ ಕರೆದ್ರು ನನಗೆ, ಪಾರತಮ್ಮವ್ರು ಕರೆದ್ರು, ಅಮ್ಮವ್ರು ಕರೆದ್ರು, ವೆಂಕಟೇಶ್ವರ ಬನ್ನಿಲ್ಲಿ ಅಂತಂದ್ಬಿಟ್ಟು ಅಪ್ಪಾಜಿಯವ್ರಿಗೆ ಸ್ವಲ್ಪ ಈ ಕಾಲು ಹಿಡಿದು 2 ಕಾಲು ಸೈಕ್ಲಿಂಗ್ ಥರ ಅವ್ರು ಪುಷ್ ಮಾಡಬೇಕು ಅಂದರೆ ಕಾಲಿಗೆ ಸ್ಟ್ರೆಂತ್ ಬರಬೇಕಲ್ಲ, ಸೊ ಅದನ್ನು ಮಾಡಿ ಅಂದರು. ನಿಜವಾಗ್ಲೂ ಸರ್ ನಾನು ಯಾವ ಜನ್ಮದ ಭಾಗ್ಯನೋ ಗೊತ್ತಿಲ್ಲ ಸರ್, ಫಸ್ಟು ಟೈಮ್ ಅಣ್ಣವ್ರಿಗೆ ಎಕ್ಸಸೈಸ್ ಅಂತ ಮಾಡಿ ಅವ್ರ ಕಾಲು ಮುಟ್ಟಿದ್ದು. ಯಾಕೆ ಅಂತಂದರೆ ನಾನೇನು ಹೇಳಿದೆ ಸ್ಟಾರ್ಟಿಂಗ್ ಹೇಳಿ, ನಾವು ಅಣ್ಣವ್ರ ಫ್ಯಾನು, ಅಣ್ಣವ್ರ ಸಿನಿಮಾ ನಾನು ಚಿಕ್ಕದ್ರಿಂದ ನೋಡ್ಕೊಂಬಂದೆ ಅಂತ. ಭಗವಂತ ನನಗೆ ನೋಡಿ ತಂದೆ ತಾಯಿ ಆಶೀರ್ವಾದನೋ ರಾಯರ ಆಶೀರ್ವಾದನೋ ಗೊತ್ತಿಲ್ಲ, ಆವಾಗ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಅಣ್ಣವ್ರ ಫಿಲಮ್ನ ನೋಡೋಕೆ ಹೋಗ್ತಾ ಇದ್ದನು. ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ತಿಳ್ಕೊಂತೀನಿ ಸರ್. ಸರ್ ಬಿಟ್ಟೆ ಇಲ್ಲ, ಹೇಳ್ದಲ್ಲ ಸರ್ ಹೆಂಗೆ ಗೊತ್ತಾ ಸರ್, ಅವರು ಈ ಹುಡುಗ ಮಾಡ್ತಾರಲ್ಲ ಸರ್ ಆ ಥರ ಅಭ್ಯಾಸ ಮಾಡಾಕ್ಬಿಟ್ರು ಸರ್. 80 ಕೆಜಿ ಹಾಕಿದ್ರು ಫಸ್ಟು ಹೆಂಗೆ ಸ್ಮೈಲಲ್ಲಿ ಇದ್ರು, 80 ಸಲ ಎಳೆಯೋರು ಹಿಂಗೆ ಎಳೆದ ಸ್ಮೈಲಲ್ಲೇ ಬಿಡೋರು ಸರ್. ಇದುವರೆಗೂ ಅಂತ ಮುಖ್ಯರ್ತಿ ನೋಡಲೇ ಇಲ್ಲ ಸರ್, ನೋಡ್ಬಿಟ್ಟು ಕಾಲು ಬಿದ್ದುಬಿಟ್ರು. ಜಯರಾಮ್ ಅವ್ರು ಏನು ಹಿಂಗೆ ಹೇಳ್ತಾರಲ್ಲ ಅವರು ಮನುಷ್ಯರಲ್ಲ ಇವರು ಅಂತ ಸರ್. ಆ ಮಾಡಬೇಕಾದ್ರೆ ಅವರು ಈಗೇನು ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಿದ್ರೇನೋ ಗೊತ್ತಿಲ್ಲ ಸರ್. ಕದೆ ಹಿಡ್ಕೊಂಡು ಹಿಂಗೆ ನಡೆದ್ರೆ ಹೆಂಗಿರುತ್ತಲ್ವಾ, ಜನಗಳು ಹೆಂಗೆ ನೋಡ್ತಾರಲ್ವಾ ಅನ್ನೋ ಅಣ್ಣವ್ರು ತೋರಿಸಿದ್ರು ಸರ್. ಸ್ಟೆಪ್ ಹಾಕ್ಬಿಟ್ಟು ಸರ್ ಮಗು ಥರ ಇದ್ದವರು, ಆ್ಯಕ್ಷನ್ ಹಿಂಗೆ ಕಣ್ಣು ಬಿಟ್ಬಿಟ್ಟು ಹಿಂಗೆ ನಡೆದ್ರು ಸರ್ ಸ್ಟೈಲು. ನಾನು ನನ್ನ ಎದುರಿಗೆ ಹೇಳ್ತಾವನೆ, ಐ ಮುಚ್ಕೊಂಡಿರ ತಮ್ಮ ತಿರೋ ಊಟ ಅಂತ. ಅಲ್ಲಿಂದ ಏನಾಯಿತು ಅಂದರೆ ಸಿನಿಮಾನೇ ನಿಂತು ಹೋಗ್ತು ಸರ್. ಚಿತ್ರನ ಸ್ವಲ್ಪ ತಿಂದು ಅವ್ರಿಗೊಂದು ಅಭ್ಯಾಸ ಏನಂದರೆ ಚಿತ್ರನ ಒಂದು ಸ್ವಲ್ಪ ಸ್ಪೂನಲ್ಲಿ ಬಾಯಿಗೆ ಹಾಕೋಬೇಕು, ಕಾಫಿ ಕುಡಿಬೇಕು. ಅಪ್ಪಾಜಿಯವರ ಅಭ್ಯಾಸ.